ಬಾಲ ಹೊಡಿತಾ ಇದ್ದೀನಿ, ಬನ್ನಿ ನೋಡೋಣ ಹನುಮಂತನ ಬಾಲ ಹೇಗೆ ಹೊಡೆಯೋದು. ಎಲ್ಲಾರು ಪಟಾಕಿ ಹೊಡಿತಾ ಅವ್ರೆ ಬಲ್ಲ ಬಂದಡ ಅಂತ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ವನಿಕಾಸ್ ಕಿಚನ್ ವ್ಲಾಗಿನ್ ಕನ್ನಡಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬೆಳಕಿನ ಹಬ್ಬ ದೀಪಾವಳಿ. ಈ ದೀಪಾವಳಿ ಪ್ರತಿಯೊಬ್ಬರ ಮನ ಮನೆಗಳಲ್ಲಿ ಶುಭವನ್ನ ತರಲಿ ಅಂತ ಆಶಿಸ್ತೀನಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭ. ಟು ಮೈ ಚಾನಲ್. ಈ ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ, ಹಾಗೇನೆ ಇವತ್ತು ಹಬ್ಬದ ಅಡುಗೆ ಕೂಡ ಮಾಡಿದ್ದೆ. ನಾನು ಯಾವ ರೀತಿ ಹಬ್ಬದ ಅಡುಗೆಗೆ ತಯಾರಿ ಮಾಡ್ಕೊಂಡಿದ್ದೆ, ಏನೇನು ಅಡುಗೆ ಮಾಡಿದ್ದೆ, ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೇನೆ ಈ ಸತಿ ಹಬ್ಬದ ಏನು ವಿಶೇಷತೆ ಅಂದರೆ, ಎಲ್ಲರೂ ಇವಾಗ ಹುಷಾರಾಗಿರೋದ್ರಿಂದ ನಾನು ಸ್ವಲ್ಪನೇ ಎಣ್ಣೆ ಬಳಸಿ ಅಡುಗೆಗಳನ್ನ ಮಾಡಿದ್ದೀನಿ. ತುಪ್ಪ ಅಂತೂ ಬಳಸೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ತುಪ್ಪ ಮತ್ತು ಎಣ್ಣೆ ಜಾಸ್ತಿ, ಎಣ್ಣೆ ಕಮ್ಮಿ ತುಪ್ಪ ಜಾಸ್ತಿ ಬಳಸ್ತೀನಿ ಅಡುಗೆಗಳಿಗೆ. ಆದರೆ ಈ ಸತಿ ಎರಡನ್ನು ಕಟ್ ಮಾಡಿ ಒಂದು ರುಚಿಯಾದ ಅಡುಗೆನ ಮಾಡಿ ಬಡಿಸಿದ್ದೀನಿ. ಎಲ್ಲರೂ ಚೆನ್ನಾಗಿತ್ತು ಅಂತ ಊಟ ಮಾಡಿದರು. ಹಾಗೆ ನನ್ನ ಮಕ್ಕಳು ಪಟಾಕಿಗಳನ್ನ ಹಚ್ಕೊಂಡು ಈಚೆ ಕಡೆ ಎಲ್ಲ ಆಟ ಆಡ್ತಾ ಇದ್ರು ಅವ್ರ ಅಪ್ಪನ ಜೊತೆ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಕ್ಕೆ ನಾನಿಲ್ಲಿ ಸ್ಟವ್ನ ಪೂಜೆ ಮಾಡ್ಕೊತಾ ಇದ್ದೀನಿ. ಅಗ್ನಿ ಕೂಡ ನಮಗೆ ದೇವರ ಸಮಾನ. ದೇವ್ರ ಮುಂದೆ ದೀಪ ಹಚ್ಚಿದ ನಂತರ ವಿಶೇಷ ದಿನಗಳಲ್ಲಿ ನಾವು ಸ್ಟವ್ನು ಕೂಡ ಅಡುಗೆ ಮಾಡೋಕ್ಕಿಂತ ಮುಂಚೆ ಪೂಜಿಸಿ, ನಾವು ಮಾಡೋ ಅಡುಗೆ ಎಲ್ಲ ಶುದ್ಧವಾಗಿರಲಿ, ಆರೋಗ್ಯವಾಗಿರಲಿ ಎಲ್ಲರಿಗೂ ಅಂತ ಪೂಜಿಸಿ ನೆಕ್ಸ್ಟ್ ನಾವು ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ಇದು ನಮ್ಮ ಮನೆ ಕಡೆ ನಡ್ಕೊಂಡು ಬಂದಿರುವಂತಹ ಪದ್ಧತಿ. ಹಿಂದಿನ ದಿನಾನೇ ನಾನು ಅಡುಗೆಗೆಲ್ಲ ಏನೇನು ಸಾಮಗ್ರಿಗಳು ಬೇಕಂತ ಕಟ್ ಮಾಡಿ ಬೇರೆ ಬೇರೆ ಕಂಟೈನರ್ನಲ್ಲಿ ಜೋಡಿಸಿ ಇಟ್ಕೊಂಡಿರ್ತೀನಿ. ಆಗ ನನಗೆ ಅಡುಗೆ ಮಾಡಲಿಕ್ಕೆ ಬಹಳನೇ ಈಸಿ ಆಗಿಬಿಡುತ್ತೆ. ಫಸ್ಟ್ ನಾನಿಲ್ಲಿ ಬೇಳೆನ ಕೂಗಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಹಾಗಾಗಿ ತೊಗರಿ ಬೇಳೆಯನ್ನು ತೊಳೆದು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ನೀರನ್ನ ಸೇರಿಸ್ಕೊಂಡೆ ತೊಗರಿ ಬೇಳೆ. ಹಾಗೆ ಮೂರು ಹುಳಿ ಟೊಮೆಟೊಗಳನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ವಿಜಲ್ ಒಂದು ಮೂರು ವಿಜಲ್ ತೊಗೊತೀನಿ. ಬೇಳೆ ಬೇಯೋದು ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇದನ್ನು ನಾನಿಲ್ಲಿ ವೆಜಿಟೇಬಲ್ ಪಲಾವ್ಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಇಂಚಿನಷ್ಟು ಶುಂಠಿ, ಎರಡು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿಗಳನ್ನ ಸೇರಿಸ್ಕೊಂಡಿದ್ದೀನಿ. ಮೂರು ಏಲಕ್ಕಿಯಲ್ಲಿ ಒಂದು ಏಲಕ್ಕಿನ ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಎರಡು ಒಗ್ಗರಣೆಗೆ ತಿಟ್ಕೊತಾ ಇದ್ದೀನಿ. ಒಂದು ನಾಲ್ಕು ಲವಂಗ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಮಸಾಲ ಕೂಡ ಒಗ್ಗರಣೆಗೆ ಏನೇನು ಬೇಕಂತ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಗರಂ ಮಸಾಲಗಳನ್ನ. ಹಾಗೆ ಇದು ಜಾಕಾಯಿ, ಜಾಕಾಯಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ಜೀರ್ಣಶಕ್ತಿಗೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ನೀರು ಸೇರಿಸ್ದೆ ರಫ್ ಆಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಹೊಸ ಎಣ್ಣೆನ ನಾನು ಅಡುಗೆಗೆ ಬಳಸ್ಕೊತೀನಿ ಯಾವಾಗಲೂ ದೇವ್ರ ಮುಂದೆ ನೈವೇದ್ಯ ಇಡಬೇಕಾಗುತ್ತೆ ಅಂತ. ಅದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಪಲಾವ್ ಎಲೆ, ಎರಡು ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಗರಂ ಮಸಾಲ ತೋರಿಸಿದ್ದು ಚಕ್ಕೆ, ಅನಾನಸ್ ಹೂವು, ಸ್ಟಾರ್ ಎಲೆ ಮತ್ತು ಈರುಳ್ಳಿ ಇಷ್ಟನ್ನು ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಹಾಕಿದ ತಕ್ಷಣ ಅದರದ್ದೇ ಫ್ಲೇವರ್ ಘಮ ಬರ್ತಾ ಇದೆ. ಈಗ ಹಸಿ ಬಟಾಣಿಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ, ಒಂದು ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ನವಿಲ್ ಕೋಸು ಇಷ್ಟನ್ನು ಹೆಚ್ಚಿಟ್ಕೊಂಡಿದೆ, ಅಷ್ಟನ್ನು ಸೇರಿಸ್ಕೊ ಫ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಗ್ರೇವಿ ಮಾಡ್ಕೊತಾ ಇದ್ದೀನಿ. ಡಬಲ್ ಬೀನಿಸ್ದು ಮತ್ತು ಆಲೂಗೆಡ್ಡೆ ಕುರುಮಾದು, ಅದಕ್ಕೆ ಮಸಾಲೆಗಳನ್ನ ತೆಗಿತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಸಮ ಪ್ರಮಾಣದಲ್ಲಿ, ಒಂದು ಹುಳಿ ಟೊಮೆಟೊ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಒಂದು ನಾಲ್ಕು ಲವಂಗ, ಹಾಗೆ ಒಂದು ಅರ್ಧ ಇಂಚು ಚಕ್ಕೆ, ಇಷ್ಟನ್ನು ನಾನು ಮಸಾಲ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅದಕ್ಕೆ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ತಕ್ಷಣ ಎರಡು ಹುಳಿ ಟೊಮೆಟೊನ ಚಾಪರ್ನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಫ್ರೈ ಮಾಡಲಿಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದನ್ನು ಲಿಡನ್ನು ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಮಸಾಲೆಯನ್ನೆಲ್ಲ ರುಬ್ಬಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ತೊಳೆದಿಟ್ಕೊಂಡು ಅಕ್ಕಿಯನ್ನು ಸೇರಿಸ್ಕೊಂಡು ಮಸಾಲ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟನ್ನ ಎರಡು ಕಪ್ ರೈಸ್ಗೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರೈಸ್ ಫ್ರೈ ಮಾಡಿದ ತಕ್ಷಣ ಮೆಂತ್ಯ, ಪುದೀನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ನೆಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಟೂ ಇಸ್ ಟು ಫೋರ್ ಎರಡು ಪಾವ್ ಅಕ್ಕಿಗೆ ಈ ನಾಲ್ಕು ಪಾವ್ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇದು ಕುದ ತಕ್ಷಣ ನಾನು ಕುಕ್ಕರ್ ವಿಜಲ್ ಹೊಡಿಸ್ತೀನಿ, ಎರಡು ಸಾಕಾಗುತ್ತೆ. ಇಲ್ಲಿ ನಾನು ಡಬಲ್ ಬೀನಿಸ್ದು ಗ್ರೇವಿ ಮಾಡ್ತಾ ಇದ್ದೀನಿ, ಹಾಗಾಗಿ ಡಬಲ್ ಬೀನಿಸು, ಹೂಕೋಸು ಹಾಗೆ ಆಲೂಗೆಡ್ಡೆ ಇಷ್ಟನ್ನು ಸೇರಿಸಿ ಎಣ್ಣೆಯನ್ನು ಸೇರಿಸದೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಎಣ್ಣೆ ಲೆಸ್ ಅಡುಗೆ ಅಲ್ವಾ, ಹಾಗಾಗಿ ಈಗ ರುಬ್ಬಿಟ್ಕೊಂಡಿರೋವಂತಹ ಮಸಾಲ ಮೊದಲೇ ತೋರಿಸಿದ್ನಲ್ಲ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಗ್ರೇವಿ ಗಟ್ಟಿಗೆ ಬೇಕು ನನಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡು ಒಂದೇ ಒಂದು ವಿಷಲ್ನ ಸಾಕಾಗುತ್ತೆ ಇದು ಎಲ್ಲ, ಯಾಕಂದರೆ ಹೂಕೋಸು ಬೇಗ ಬೆಂದೋಗುತ್ತೆ. ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಸೇರಿಸಿದೆ, ಸಾಸಿವೆನ ಸೇರಿಸಿ ಚಟಪಟ ಅಂತ ಸಿಡಿದ ನಂತರ ಚೂರು ಎಣ್ಣೆ ಸೇರಿಸಿ ಕರಿಬೇವಿನ ಸೊಪ್ಪು ಹಾಗೆ ಬೆಡಗೆ ಮೆಣಸಿನಕಾಯಿ ಒಂದು ಅರ್ಧ ಈರುಳ್ಳಿ ಹಾಗೆ ಇದು ಸಾಂಬಾರು ಈರುಳ್ಳಿ ಹಾಗೆ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಸಾಂಬಾರು ರೆಡಿಯಾಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಹುಣಸೆಹಣ್ಣು ಹುಳಿ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆಯ ಕಟ್ಟನ್ನು ಇದಕ್ಕೆ ಬಗ್ಸಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸಾಂಬಾರಿನ ಸ್ವಲ್ಪ ಕುದ್ರೆ ರೆಡಿಯಾಗುತ್ತೆ. ಈಗ ಪಲ್ಯಕ್ಕೆ ಇಲ್ಲಿ ಒಂದು ಕ್ಯಾರೆಟು, ಒಂದು ನವಿಲುಕೋಸು, ಸ್ವಲ್ಪ ಬೀನಿಸು, ಹೆಸರು ಬೇಳೆ, ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕೂಡ ವಿಜುವಲ್ ತಗೋತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಾಂದರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಇಲ್ಲಿ ಸಾಂಬಾರು ಕುದೀತಾ ಇದೆ, ಸಾಂಬಾರು ರೆಡಿ ಆಯಿತು. ಲಿಡನ್ನು ಕ್ಲೋಸ್ ಮಾಡೋಣ. ತರಕಾರಿ ಕೂಡ ವಿಜಲ್ ಬಂದಿದೆ, ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ, ತಣ್ಣಗಾಗ್ಬಿಟ್ಟಿದ್ದೀನಿ. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ, ಕೋಸಂಬರಿಗೆಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಈ ರೀತಿ ಸೌತೆಕಾಯನ್ನು ಅಡ್ಡಡ್ಡ ಉದ್ದುದ್ದ ಹೆಚ್ಚಿಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಕೊಂಡಿರೋವಂತಹ ಹೆಸರು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಮೆಣಸಿನಕಾಯನ್ನು ಉದ್ದಕ್ಕೆ ಎರಡು ಭಾಗಗಳನ್ನಾಗಿ ಮಾಡಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಬೀನಿಸ್ ಪಲ್ಯಾಗೆ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸಣ್ಣದಾದ ಕಡಾಯನ್ನು ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಟ್ರಾನ್ಸ್ಪರೆಂಟಾಗಿ ಫ್ರೈ ಆದ ತಕ್ಷಣ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋವಂತಹ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ತರಕಾರಿಗಳನ್ನ ಸೇರಿಸಿದ ನಂತರ ನೋಡಿಕೊಂಡು ರುಚಿಯನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿತ್ತು, ಹಾಗಾಗಿ ನಾನು ಸಾಲ್ಟನ್ನು ಆ್ಯಡ್ ಮಾಡಿಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಾಲು ಕಾದಿತ್ತು, ಶಾವಿಗೆ ಕೂಡ ಹಾಕಿ, ಸಕ್ಕರೆ ಹಾಕಿ ಇದೆಲ್ಲ ಬೆಂದಿದೆ, ಶಾವಿಗೆ ಸಕ್ಕರೆ ಎಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇಲ್ಲ, ಬಾದಾಮಿ ಪುಡಿಯನ್ನು ಸೇರಿಸಿ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಹಾಲು ಕೀರ್ ಅಂದರೆ ಶಾವಿಗೆ ಕೀರಿಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಮೊಸರು ಪಚಡಿ ಮಾಡಲಿಕ್ಕೆ ಈರುಳ್ಳಿ, ಎರಡು ಮೆಣಸಿನಕಾಯಿ, ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೀನಿ. ಕೋಸಂಬರಿಗೂ ಕೂಡ ಈಗ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಷ್ಟು ನನ್ನ ಇವತ್ತಿನ ಅಡುಗೆಯಾಗಿತ್ತು. ಹೇಗಿತ್ತು ನನ್ನ ಮನೆಯ ಅಡುಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಈಗ ಬಾಳೆ ಎಲೆ ಮೇಲೆ ಎಲ್ಲಾನು ಸರ್ವ್ ಮಾಡ್ಕೊಳ್ಳೋಣ. ಎಲೆ ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಉಪ್ಪಿನಕಾಯಿ, ಹಾಗೆ ಹಾಲು ಕೀರು ಅಂದರೆ ಶಾವಿಗೆ ಪಾಯಸವನ್ನು ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟು, ಸೌತೆಕಾಯಿನ ಸಲಾಡ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಡಬಲ್ ಬೀನಿಸ್ ಗೊಜ್ಜು, ಪಲಾವ್, ಪಲಾವ್ ಮೇಲೆ ಮೊಸರು ಪಚಡಿ, ಈಗ ಕೋಸಂಬರಿಯನ್ನು ಕೂಡ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್, ರೈಸ್ ಮೇಲೆ ಸ್ವಲ್ಪ ಸಾಂಬಾರನ್ನು ಸೇರಿಸಿದ್ದೀನಿ. ಸಾಂಬಾರು ನಿಜವಾಗ್ಲೂ ತುಂಬ ಚೆನ್ನಾಗುತ್ತೆ, ಒಮ್ಮೆ ಈ ರೀತಿ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬೀನಿಸ್ ಪಲ್ಯ ಇಷ್ಟನ್ನು ಸೇರಿಸಿದ್ದೀನಿ, ಸುಟ್ಟಿಟ್ಕೊಂಡಿರೋವಂಥ ಹಪ್ಪಳ. ಇಷ್ಟು ನಮ್ಮ ಮನೆಯ ಈ ಹಬ್ಬದ ಅಡುಗೆಯಾಗಿತ್ತು. ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲ ಊಟ ಆದಮೇಲೆ ಮಿಕ್ಕಿರೋದನ್ನು ಇಲ್ಲಿ ಸರ್ವ್ ಮಾಡಿ ಮಿಕ್ಕಿರೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪಲಾವ್ ಮಿಕ್ಕಿದೆ, ಸ್ವಲ್ಪ ರೈಸ್ ಕೂಡ ಮಿಕ್ಕಿದೆ. ಎಲ್ಲ ಐಟಮ್ಸ್ ಮಾಡಿದಾಗ ಎಲ್ಲ ಸ್ವಲ್ಪ ಸ್ವಲ್ಪನೇ ಖಾಲಿ ಆಗೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಮಾಡಿಟ್ಕೊಂಡಿರೋವಂತಹ ಗೊಜ್ಜು, ಡಬಲ್ ಬೀನಿಸ್ದು ಗೊಜ್ಜು ಮಿಕ್ಕಿದೆ. ಬೇಳೆ ಸಾಂಬಾರು ಓಪನ್ ಆಗ್ತಾ ಇಲ್ಲ, ಎಷ್ಟೆಣ್ಣೆ ಖರ್ಚಾಗಿದೆ ತೋರಿಸೋಣ ಅಂತ. ಓಕೆ, ತೋ ಓಪನ್ ಆದಮೇಲೆ ತೋರಿಸ್ತೀನಿ, ಇವಾಗ ಸದ್ಯಕ್ಕೆ ಯಾಕೆ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಬೀನಿಸ್ ಪಲ್ಯ ಕೂಡ ಇಷ್ಟು ಮಿಕ್ಕಿದೆ, ಕೋಸಂಬರಿ ಕೂಡ ಮಿಕ್ಕಿದೆ, ಇಷ್ಟೇ ಮಿಕ್ಕಿದ್ದು, ಕೀರೆಲ್ಲ ಖಾಲಿ ಆಗಿಬಿಡ್ತು. ಓಕೆ, ನೆಕ್ಸ್ಟ್ ನಮ್ಮ ಮನೆಯ ದೀಪದ ಅಲಂಕಾರ ಹೇಗಿತ್ತು, ಹಾಗೆ ನಾನು ನನ್ನ ಮಗಳ ಒಂದಷ್ಟು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ನಮ್ಮ ಮಕ್ಕಳು ಹೇಗೆ ಹಬ್ಬ ಆಚರಿಸಿದ್ರು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೋಡ್ತೀರಾ, ಕೊನೆ ತನಕ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬಂದು ತಲುಪುತ್ತೆ.
ಲೈಟರ್ ಪಿನಕೋ ಪಿನಕೋ ಅಂತ ಹೊಡಿತಾ ದೀಪ ಎಲ್ಲ ಈಗ ನಮ್ಮ ಪಟಾಕಿ ಹೊಡಿಯೋದಕ್ಕೆ ಬಂದು ಹೇಳ್ಕೊಡ್ತೀನಿ ಬನ್ನಿ ಹಾಯ್ ಗಣು ಹನುಮಂತನ್ ಬಾಲ ಹೊಡಿತಾ ಇದ್ದೀನಿ ಬನ್ನಿ ನೋಡೋಣ ಹನುಮಂತನ್ ಬಾಲ ಬನ್ನಿ ನೋಡೋಣ ಹನುಮಂತನ್ ಬಾಲ ಅದಾಯ್ತು ಈಗ ಒಂದು ಪಟಾಕಿ ಅದು ತೋರಿಸ್ತೀನಿ ಬನ್ನಿ ಈಗ ಇದ್ದೊಡಿತಾ ಇದ್ದೀನಿ ಗಂಡನ ಕಡಿತಾರೆ ತರ ಪುಸ್ತಕ ಬ್ಲೂ ಕಲರ್ ಇದು ಬನ್ನಿ ನೋಡಿ ಹಾಕ್ತಾ ಇದ್ದೀನಿ ಪಟಾಕಿ ಎಲ್ಲ ಹೊಡ್ದಾಯ್ತು ಈಗ ಇನ್ನೊಂದು ಪಟಾಕಿ ಹೊಡಿದೆ ಹೊಡಿತೀನಿ ಅದು ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಹೊಡಿತೀನಿ ಅಂತ ಹಾಯ್ ಈಗ ಇನ್ನೊಂದು ಹೊಡ್ತಾ ಇದ್ದೀನಿ ಇದು ಪುರ್ರ ಅನ್ನತ್ತೆ ಬನ್ನಿ ನೋಡೋಣ ಈಗ ಸರ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಗೆ ಹೇಳಬೇಕಿತ್ತು ದೀಪಾವಳಿದ ಆರ್ಥಿಕ ಶುಭಾಶಯಗಳು ನಿಮ್ಮ ಎಲ್ಲರಿಗೂ ಧನ್ಯವಾದ ಹಬ್ಬ ತಯಾರಿ ಹೇಗಿತ್ತು ನಮ್ಮ ಮಕ್ಕಳದು ಆಟ ನೋಡಿದ್ರ ಖುಷಿ ಆಯ್ತಾ ಆದ್ರೂ ತುಂಬಾ ಕೆಲಸ ಅಲ್ವೇನ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋದು ಎರಡು ಕೈ ಆದ್ರೆ ಮಾಡೋದು ನಮ್ಮ ಹಿಂದೆ ಆದಿಶಕ್ತಿಗೆ ಅಷ್ಟು ಕೈ ಇದೆ ಅಂತ ಹೇಳ್ತೀವಲ್ವಾ ನಮಗೂ ಅಷ್ಟೇ ಕಾಣೋದು ಎರಡು ಕೈ ಆದ್ರೆ ಹಿಂದೆ ನಮ್ಗೂ ನಾಲ್ಕೈದು ಕೈಗಳಿದೆ ಎಷ್ಟು ಕೆಲಸ ಮಾಡ್ತೀವಿ ಒಂದೊಂದ್ಸತಿ ಅನ್ಸುತ್ತೆ ಇಷ್ಟೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಹೌದಾ ಇಷ್ಟೆಲ್ಲ ಕೆಲಸ ನಾವೇ ಮಾಡಿದ್ವಾ ಅಂತ ನಾನು ಈ ವಿಡಿಯೋದಲ್ಲಿ ನನ್ನ ಒಂದು ಹಬ್ಬದ ಅಡಿಗೆ ತಯಾರಿ ಹೇಗಿತ್ತು ಹಾಗೆ ನನ್ನ ಮನೆಯ ದೀಪದ ಅಲಂಕಾರ ಹೇಗಿತ್ತಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಮ್ಮ ಮಕ್ಕಳು ಅವರು ಆಟ ಆಡ್ಕೊಂಡು ಅವ್ರ ಅಪ್ಪನ ಜೊತೆ ನಿಂತ್ಕೊಂಡು ಪಟಾಕಿನ ಹಚ್ಚಿದ್ರು ಆದ್ರೆ ಇನ್ನೊಂದು ಹೇಳ್ಬೇಕು ಪಟಾಕಿನ ಹಚ್ಚುವಾಗ ದಯವಿಟ್ಟು ಪೇರೆಂಟ್ಸ್ ಮಕ್ಕಳ ಜೊತೆ ಇದ್ದು ಅವ್ರಿಗೆ ಸಪೋರ್ಟ್ ಮಾಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ನನಗೆ ಪಟಾಕಿ ಹಚ್ಚಕ್ ಇಷ್ಟನೇ ಇಲ್ಲ ಎನ್ವೈರನ್ಮೆಂಟ್ ಪೊಲ್ಯೂಟ್ ಆಗುತ್ತೆ ಅಂತ ಬಟ್ ಆದ್ರೆ ಮಕ್ಕಳದು ಆಸೆ ಅವ್ರಿಗೆ ಎಷ್ಟು ನನ್ ಬುದ್ಧಿ ಹೇಳ್ಕೊಟ್ರು ಅವ್ರಿಗೆ ಏನೋ ಒಂದ್ ಸುಸುರ್ ಬತ್ತಿ ತಕೊಟ್ಬಿಡಿ ನನ್ಗೆ ದೊಡ್ಡ ಅಟೋಮ್ಬಾಂಬ್ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಸಣ್ಣ ಸಣ್ಣ ಪಟಾಕಿಗಳನ್ನ ನಾವು ಇವತ್ತು ಈ ವರ್ಷ ಅವ್ರಿಗೆ ತೆಗೆದುಕೊಟ್ವಿ ಆದ್ರೆ ನೀವು ಕೂಡ ಮನೆಯಲ್ಲಿ ಪಟಾಕಿನ ಸರಿ ಕುತ್ಕೊ ಬಿಡು ಕೂತ್ ನಾಳಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರಿ ಹೋಗ್ ಬರ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ನ ಭೇಟಿಯಾಗ್ತೀನಿ ಟಿಲ್ ದಟ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಬೈ ಬೈ ಥ್ಯಾಂಕ್ ಯು